ನಮ್ಮ ಈ ದೇಶದ ದುರ್ದೈವ ಯಾವಾಗಿನಿಂದ ಶುರುವಾಯಿತು ಅಂತಂದ್ರೆ 1835ನೇ ಇಸವಿಯಲ್ಲಿ 1835 ರಲ್ಲಿ ಮೆಕಾಲೆ ಎಂಬಾತ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಒಂದು ಮಾತು ಹೇಳ್ತಾರೆ ಏನು ಹೇಳಿದ್ರು ಅಂತ ಹೇಳ್ತಂದ್ರೆ ಇನ್ನೋಡಿ ಅದನ್ನು ಗೊತ್ತೇನೆ ಈ ದೇಶದ ಬೆನ್ನೆಲುಬಾದ ಅತ್ಯಮೂಲ್ಯ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಮುರಿಯದಿದ್ದರೆ ಈ ದೇಶವನ್ನು ನಾವು ನಿಜವಾಗಿ ಗೆಲ್ಲಲು ಸಾಧ್ಯವೇ ಇಲ್ಲ ಅವರು ಮೊದಲು ಹೇಳ್ತಾರೆ ಏನು ಅಂತ ಹೇಳ್ತಂದ್ರೆ ಈ ದೇಶದಲ್ಲಿ ಇಷ್ಟೊಂದೆಲ್ಲ ಸುತ್ತಾಡಿದೆ ನಾನು ಒಬ್ಬನೂ ಒಬ್ಬ ಕಳ್ಳರು ಕಾಣಲಿಲ್ಲ ಒಬ್ಬನೂ ಕೂಡ ಭಿಕ್ಷುಕರು ಇರಲಿಲ್ಲ ಮತ್ತು ಈ ದೇಶದ ಬೆನ್ನೆಲುಬಾದಂತ ಅತ್ಯಮೂಲ್ಯ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಮುರಿಯದಿದ್ದರೆ ಈ ದೇಶವನ್ನು ನಾವು ನಿಜವಾಗಿ ಗೆಲ್ಲಲು ಸಾಧ್ಯವೇ ಇಲ್ಲ ಆದ್ದರಿಂದ ನಾವು ಈ ದೇಶದ ಪ್ರಾಚೀನ ವಿದ್ಯಾಭ್ಯಾಸ ಪದ್ಧತಿಯನ್ನು ನಮ್ಮ ಪದ್ಧತಿಯಿಂದ ಬದಲಿಸಬೇಕು ಭಾರತೀಯರು ಇಂಗ್ಲಿಷ್ ಭಾಷೆ ವಿದೇಶಿ ವಿಚಾರಗಳು ತಮಗಿಂತ ಚೆನ್ನಾಗಿವೆ ಅಂತ ಅಂದುಕೊಂಡರೆ ಆಗ ಅವರು ತಮ್ಮತನವನ್ನು ತಮ್ಮ ಸಂಸ್ಕೃತಿಯನ್ನು ಮರೆಯುತ್ತಾರೆ ಆಗ ಅವರು ಏನಾಗಬೇಕೆಂದು ಅಂದುಕೊಂಡಿದ್ದೇವೆಯೋ ಅವರು ಏನಾಗಬೇಕೆಂದು ನಾವು ಅಂದುಕೊಂಡಿದ್ದೇವೆಯೋ ಅದೇ ಆಗುತ್ತಾರೆ ಭಾರತವು ನಿಜವಾಗಿ ಪರಕೀಯ ಆಳ್ವಿಕೆಗೆ ಆವಾಗ ಬಗ್ಗುತ್ತದೆ ಈ ಭಾಷಣವನ್ನು ಮೆಕಾಲೆ ಅವರು ಅಲ್ಲಿ ಮಾಡಿದರು ತಕ್ಷಣವೇ ಅವರೇನು ಮಾಡಿದರು ಅಂತೇಳಿ ತಂದರೆ ಭಾರತೀಯರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದು ಕಮಿಟಿ ಮಾಡಿದರು ಮೂರು ಜನ ಬ್ರಿಟಿಷರ್ಸ್ ಇದ್ದರು ಮೂರು ಜನ ಭಾರತೀಯರಿದ್ದರು ಆ ಭಾರತೀಯರಲ್ಲೇ ರಾಜಾ ರಾಮಮೋಹನ್ ರಾಯರು ಒಬ್ಬರು ಈ ಆರು ಜನ ಸೇರಿ ಏನು ಅಂದರೆ ಭಾರತೀಯ ಪ್ರತಿನಿಧಿಗಳು ನಮಗೆ ಇಂಗ್ಲೀಷ್ ಭಾಷೆಯ ಮೂಲಕವೇ ಶಿಕ್ಷಣ ಕೊಡಬೇಕು ಇಂಗ್ಲೀಷ್ ಬೇಕು ಅಂತೇಳಿ ಇವರು ಹೇಳಿದರು ಆ ಮೂರು ಜನ ಬ್ರಿಟಿಷರ್ಸು ಅವರಿಗೆ ಭಾರತೀಯರ ಶಿಕ್ಷಣವನ್ನೇ ಕೊಟ್ಟು ಮುಗಿಸಿಬಿಡಿ ಅಂತೇಳಿ ಅವರಂದರು ಆದರೆ ನಮ್ಮವರು ಇಂಗ್ಲೀಷ್ ಬೇಕು ಅಂತಂದ್ರಿಂದ ಮೆಕಾಲೆ ಅವರು ಕೂಡ ನಮ್ಮವರ ಪರವಾಗಿ ಮತ ಹಾಕಿ ಹೆಚ್ಚು ಮತ ಬಹುಮತದಿಂದ ಇಂಗ್ಲೀಷ್ ಕಲಿಸಲಿಕ್ಕೆ ಕಲಿಸಬೇಕು ಅಂತ ತೀರ್ಮಾನ ಮಾಡಿದರು ಆವತ್ತೇ ಆಡಳಿತ ಭಾಷೆ ಇಂಗ್ಲೀಷ್ ಆಯಿತು ಇಲ್ಲಿವರೆಗೆ ಫಾರ್ಸಿ ಮತ್ತು ಉರ್ದು ಭಾಷೆಗಳಿದ್ದವು ಆದರೆ ಆ ಭಾಷೆಗಳೇ ನಮಗೇನು ಕಲಿಯಲಿಲ್ಲ ಮತ್ತು ತಮ್ಮ ಭಾಷೆಯನ್ನು ಅವರು ಕಲಿಸಲಿಲ್ಲ ಇಂಗ್ಲೀಷರು ಬಂದ ಮೇಲೆ ಆಡಳಿತ ಭಾಷೆ ಮಾಡಿದ ಮೇಲೆ ಮೆಕಾಲೆ ಸಾಹೇಬರು ಮಾಡಿದ್ದೇನು ಅಂತ ಹೇಳ್ತಂದರೆ ಆಡಳಿತ ಭಾಷೆ ಅಷ್ಟೇ ಅಲ್ಲ ಇಂಗ್ಲೀಷ್ ಶಿಕ್ಷಣವನ್ನು ಕಂಪಲ್ಸರಿ ಮಾಡಿದರು ಇಂಗ್ಲೀಷ್ ಶಿಕ್ಷಣವನ್ನು ಕಂಪಲ್ಸರಿ ಮಾಡಿದಾಗ ದೇಶದಲ್ಲಿ ಬಹುದೊಡ್ಡ ಕ್ರಾಂತಿ ಜರುಗಿತು ಯಾಕೆ ಕ್ರಾಂತಿ ಅಂತ ಹೇಳ್ತಂದರೆ ಇದರಿಂದ ದಲಿತರು ಭಾಳ ರೋಮಾಂಚಿತರಾದರು ಅರೆ ನಮಗೆ ಈಕ್ವಲ್ ಆದಂಥದ್ದೊಂದು ಎಜುಕೇಷನ್ ಕೊಡ್ತಿದಾರಲ್ಲ ಇವರು ಅಂತ ಅತ್ಯಂತ ರೋಮಾಂಚಿತರಾದರು ಅವರು ನಮ್ಮ ದೇಶದಲ್ಲಿ ಬಹುದೊಡ್ಡ ಕ್ರಾಂತಿ ಆಯಿತು ಕ್ರಾಂತಿಯಾಗಿ ಆಮೇಲೆ ಇಂಗ್ಲೀಷ್ ಶಿಕ್ಷಣವನ್ನು ಕೊಡಲಿಕ್ಕೆ ಶುರು ಮಾಡಿದರು ಮೊಟ್ಟ ಮೊದಲು ಅವ್ರು ಹೇಳಿದ್ದೇನು ಅಂತಂದರೆ ಸಂಸ್ಕೃತದಲ್ಲಿರೋದೆಲ್ಲ ವಿದ್ಯೆ ಅಲ್ಲ ಅದು ಮೂಢನಂಬಿಕೆ ಹೌದು ಅಂದೀವಿ ನಾವೆಲ್ಲ ಎಸ್ ಅಂದೀವಿ ನೀವು ಮೂಢರು ಅಂದರು ಹೌದು ಅಂದೀವಿ ನಿಮ್ಮಲ್ಲಿ ಏನೇನು ತಿಳುವಳಿಕೆ ಇಲ್ಲ ಅಂದರು ಹೌದು ಅಂದೀವಿ ಪ್ರಶ್ನಿಸುವ ಅಧಿಕಾರವನ್ನು ಅದೇ ದಿನ ಕಳೆದುಕೊಂಡಿವಿ ನಾವು ಏನೇನು ಪ್ರಶ್ನಿಸಬೇಕಾಗಿತ್ತು ಎಲ್ಲೆಲ್ಲಿ ಪ್ರಶ್ನಿಸಬೇಕಾಗಿತ್ತು ಆ ಪ್ರಶ್ನಿಸುವ ಅಧಿಕಾರವನ್ನೇ ಕಳ್ಕೊಂಡ್ವಿ ಆಮೇಲೆ ಅವರು ಏನು ಮಾಡಿದರು ಅಂತ ಹೇಳ್ತಂದರೆ ಯದ್ವತ್ತದ್ದು ನೂರಾರು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು ಆ ಸಂಸ್ಥೆಗಳ ಪರಿಚಯವೇ ಇರಲಿಲ್ಲ ನಮಗೆ ಏನು ಅಂದರೆ ಎಜುಕೇಷನ್ನಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಉಚ್ಚ ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಹೀಗೆ ಮಾಡಿದ್ದರಿಂದ ನಮಗಿದು ಗೊತ್ತೇ ಇರಲಿಲ್ವಲ್ಲ ಅಂತ ನಮ್ಮ ಎಜುಕೇಷನ್ ನಮಗೆ ಪಾಲಿಸಿನೇ ಇರಲಿಲ್ಲ ಅಥವಾ ಮೆಥಡಾಲಜಿನೇ ಇರಲಿಲ್ಲ ಅಲ್ಲಿ ಮೂರು ರೀತಿಯಲ್ಲಿ ಎಜುಕೇಷನ್ ಅಂದ್ಕೊಳ್ಳಿ ಗಾಬರಿ ಆದೀವಿ ನಾವು ಆಮೇಲೆ ಟಪಾಲು ಶುರು ಮಾಡಿದರು ಅದು ನಮಗೆ ಗೊತ್ತಿರಲಿಲ್ಲ ಆಮೇಲೆ ಈ ಕೋರ್ಟು ಕಚೇರಿಗಳನ್ನು ಶುರು ಮಾಡಿದರು ಅದು ನಮಗೆ ಗೊತ್ತಿರಲಿಲ್ಲ ಹೀಗೆ ಯದ್ವಾತದ್ವಾ ನಮ್ಮ ಎಷ್ಟೊಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ತಂದರೆ ಆ ಸಂಸ್ಥೆಗಳನ್ನು ನಾವು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥವ್ರನ್ನೆಲ್ಲ ಶುರು ಮಾಡಿಬಿಟ್ರು ಹಾಗೆ ಶುರು ಮಾಡಿ ನಮ್ಮನ್ನು ಎಷ್ಟು ಮೂರ್ಖರನ್ನಾಗಿ ಮಾಡಿದರು ಅಂತ ಹೇಳ್ತಂದರೆ ಇಂಗ್ಲೀಷ್ ಅಂದರೆ ವಿದ್ಯೆ ವಿದ್ಯೆ ಅಂದರೆ ಇಂಗ್ಲೀಷು ಅನ್ನುವಂಥ ಮಾತು ಆವತ್ತಿನಿಂದ ಶುರುವಾಯಿತು ನಮ್ಮಲ್ಲಿರೋದೆಲ್ಲ ಮೂಢನಂಬಿಕೆ ಅಂತೇಳಿ ನಾವೇ ಒಪ್ಕೊಂಡ್ವಿ ಇದು ಎಲ್ಲಿ ತನಕ ಆಯಿತು ಅಂತ ಹೇಳ್ತಂದರೆ ಸುದೈವದಿಂದ ನಮ್ಮಲ್ಲಿ ಒಂದಷ್ಟು ಜನ ಬುದ್ಧಿವಂತರಿದ್ದರು ಸಾಹಿತ್ಯದ ವಿಷಯವಾಗಿ ಮಾತ್ರ ಮಾತಾಡ್ತೀನಿ ನಾನು ಈಗ ಏನು ಅಂದರೆ ಆವಾಗ ಇವರು ನಮ್ಮವರು ಕೂಡ ಇಂಗ್ಲೀಷು ಶೆಲ್ಲಿ ಕೀಟ್ಸು ಇವ್ರನ್ನೆಲ್ಲ ಓದಿದರು
ಬೇಂದ್ರೆ, ಆಮೇಲೆ ನಮ್ಮ ಭೈರಪ್ಪ, ಈ ಶಿವರಾಮ್ ಕಾರಂತರು ಇವರೆಲ್ಲ ಅಲ್ಲಿಯ ಸಾಹಿತ್ಯಗಳನ್ನು ನೋಡಿ ಅಲ್ಲಿಯ ಪ್ರಕಾರಗಳನ್ನು ಸ್ಥಳೀಕರಿಸಿದರು. ಸ್ಥಳೀಕರಿಸಿದ್ರು ಅಂತ ಹೇಳ್ತಾರೆ. ಕಾದಂಬರಿ ಅಲ್ಲಿದೆ, ಕಾದಂಬರಿ ನಮ್ಮಲ್ಲೂ ಅಯ್ಯೋ ನಮ್ಮದೇ ಅನ್ನುವ ಥರ ನಾವು ಮಾತಾಡಿದ್ವಿ. ಆಮೇಲೆ ಸ್ವಲ್ಪ ನೀರು ಕೊಡಿ, ನಮ್ಮದೇ ಅನ್ನೋ ಥರ ಅದನ್ನು ಮಾತಾಡಿದ್ದೀವಿ. ಆಮೇಲೆ ಹೀಗೆ ಕುವೆಂಪು, ಬೇಂದ್ರೆ ಇವರೆಲ್ಲ ಸ್ಥಳೀಕರಿಸಿಕೊಂಡು ಅದನ್ನು ಸುಧಾರಿಸಿದರು.